Hi everyone, welcome back to Yogi World. So morning routine is too busy agirutte anta nan sumar videos nalli share maadkoltini. So morning ichagi tumma busy irthivi aagtane namma routine start agirutte. So beginning of the day navu ishtu ಆರಾಮಾಗಿ ಸ್ಟಾರ್ಟ್ ಮಾಡ್ತೀವೋ ಹೋಲ್ ಡೇ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಬೆಳಗ್ಗೆ ಬೇಗ ಎದ್ದು ನಾವು ಕೆಲಸಗಳಲ್ಲಿ ಬ್ಯುಸಿ ಇರ್ತೀವಿ. ಸೊ ಮನೆ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಮನೆ ಕೆಲಸ ಎಲ್ಲ ಮುಗಿಸಿ ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ ಹೊರಗಡೆ ಹೋಗಿ ಎಲ್ಲ ಕೆಲಸನೂ ಮುಗಿಸಿ ಮನೆಯಲ್ಲಿ ಆಮೇಲೆ ಹೊರಗಡೆ ಕೆಲಸಕ್ಕೆ ಹೋಗೋಂಥವ್ರು ಇದ್ದಾರೆ, ಆಫೀಸ್ಗೆ ಹೋಗೋಂಥವ್ರು, ಮತ್ತು ಸ್ಕೂಲ್ಸ್ಗೆ ಹೋಗೋಂಥವ್ರು, ಕಾಲೇಜ್ಗೆ, ಈ ರೀತಿ. ಸೊ ಅಂಥವ್ರಿಗೆಲ್ಲ ಫಸ್ಟ್ ಮೇಯ್ನಾಗಿ ಬೇಕಾಗಿರೋದು ಬ್ರೇಕ್ಫಾಸ್ಟ್. ಸೊ ಇಲ್ಲಿ ನಾನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡ್ತಿದ್ದೀನಿ ಅಂತ ಫಸ್ಟು ಹೇಳ್ಬಿಡ್ತೀನಿ. ಒಂದು ಕಡೆಗೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ನುಗ್ಗೆಕಾಯಿ ಬೇಯಿಸ್ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದರಿಂದ ನಾನು ಒಂದು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸೊ ಸಾಂಬಾರ್ ಇದಕ್ಕೆ ಮಾಡ್ತಿರೋದು ನಾನು ಬೇಳೆ ಉಪಯೋಗಿಸ್ದೇ ನಾವು ಸಾಂಬಾರು ಹೇಗೆ ಮಾಡೋದು ನುಗ್ಗೆಕಾಯಿ ಸಾಂಬಾರು ಅಂತ ನೋಡ್ಕೊಂಡು ಬರೋಣ. ಸೊ ಒಂದು ಕಡೆಗೆ ರೈಸ್ ಆಗ್ತಾಯಿದೆ, ಇನ್ನೊಂದು ಕಡೆಗೆ ನುಗ್ಗೆಕಾಯಿ ಬೇಯ್ತಿದೆ. ಸೊ ಬೇಯಿಸ್ಕೊಂಡು ಹಾಕ್ಕೊಳೋದ್ರಿಂದ ತುಂಬ ನಣ್ಣಗೆ ಆಗೋದಿಲ್ಲ ಅನ್ನೋ ರೀಸನಿಂದ ಸಪ್ರೇಟಾಗಿ ನುಗ್ಗೆಕಾಯಿನ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಸಾಸಿವೆ, ಒಂಚೂರು ಎಣ್ಣೆ, ಮತ್ತು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಆನಿಯನ್ಸ್ನ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ದೊಡ್ಡ ಟೊಮೆಟೋನ ನಾನಿಲ್ಲಿ ರುಬ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿದ್ದೀರಲ್ಲ ಈ ರೀತಿಯಾಗಿ. ಸೊ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನೋಡಿ. ಆನಂತರ ನಾನು ಬೇಯಿಸಿಟ್ಕೊಂಡಿರೋಂಥ ನುಗ್ಗೆಕಾಯಿನ ಮತ್ತು ಅದರಲ್ಲಿ ಇದ್ದಂಥ ನೀರನ್ನೆಲ್ಲನೂ ನಾನು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಏನು ಹೇಳ್ತಾರೆ ಸಾಂಬಾರಿಗೆ ಹೆಸರು ನುಗ್ಗೆಕಾಯಿ ಸಾಂಬಾರ್ ಅನ್ನೋದಕ್ಕಿಂತ ದಿಢೀರ್ ಸಾಂಬಾರ್ ಅಂತಲೇ ಹೇಳ್ಬೋದು. ಇದಕ್ಕೆ ನುಗ್ಗೆಕಾಯಿ ಬದಲಾಗಿ ನೀವು ಬೇರೆ ಯಾವುದೇ ರೀತಿಯಾದ ತರಕಾರಿಗಳನ್ನ ಇಲ್ಲಿ ಉಪಯೋಗಿಸ್ಕೊಳ್ಬೋದು. ಸೊ ಇದರ ಜೊತೆಗೆ ನಾನಿಲ್ಲಿ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಬೇಳೆನೇ ನಾನಿಲ್ಲಿ ಉಪಯೋಗಿಸಿಲ್ಲ. ಸೊ ನಿಮಗೆ ಬೇಕು ಅಂದರೆ ನೀವು ಬೇಳೆನೂ ಬೇಯಿಸಿ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನು ಹೇಳಿದಾಗೆ ಬೇರೆ ತರಕಾರಿ, ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ, ಈ ರೀತಿ ಯಾವುದೇ ನಿಮಗಿಷ್ಟ ಆಗಿರೋಂಥ ತರಕಾರಿಗಳನ್ನ ನೀವು ಉಪಯೋಗಿಸ್ಕೊಳ್ಬೋದು. ಸೊ ತುಂಬ ದಿಢೀರಂತಹ ಆಗುವಂಥ ಸಾಂಬಾರು ಅಂತ ಹೇಳ್ಬೋದು ಇದು. ಇದಕ್ಕೆ ಸ್ವಲ್ಪ ಫ್ಲೇವರ್ಗೆ ನಾನಿಲ್ಲಿ ಜೀರಿಗೆ ಪೌಡರ್ನ ಯೂಸ್ ಮಾಡಿದ್ದೀನಿ. ಜೀರಿಗೆ ಪೌಡರ್, ಬರೀ ಜೀರಿಗೆ ಅಲ್ಲ, ಜೀರಿಗೆ ಪೌಡರ್ನ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದ್ರ ಜೊತೆಗೆ ಖಾರ ಬೇಕಾದರೆ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಮ್ಮ ಸಾಂಬಾರು ಅಂತೂ ಆ ಕಡೆ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು 2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಜಾಸ್ತಿ ಕುದಿಸಬೇಕು ಅಂತ ಏನಿಲ್ಲ. ಇನ್ನೊಂದು ಕಡೆಗೆ ಅದು ಒಂದು ಪಲ್ಯ ಮಾಡೋಣ ಅಂತ ಹೇಳಿ, ಇದೇನು ಹೇಳ್ತಾರೆ ಡಬಲ್ ಬೀನ್ಸ್ ಅಂತ ಹೇಳ್ತಾರಲ್ಲ, ಸೊ ಹಣ್ಣು ಹುಳ್ಳಿಕಾಯಿಯನ್ನು ಆಗಲೇ ನಾನು ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಒಗ್ಗರಣೆ ಹಾಕೋಣ ಈಗ. ಸೊ ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡ್ಕೊಳ್ಳೋಣ, ಐ ಮೀನ್ ಫ್ರೈ ಮಾಡ್ಕೊಳ್ಳೋಣ. ಸೊ ಏನಾದರೂ ಒಂದು ಸೈಡಿಗೆ ನೀವು ಇತ್ತು ಅಂದರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಬೇಳೆ ಸಾಂಬಾರ್ಸ್ ಎಲ್ಲ ಮಾಡಿದಾಗ. ಸೊ ಈಗಂತೂ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ನಂಚ್ಕೊಳಕ್ಕೇನಾದರೂ ಇದ್ರೇ ತಿನ್ನೋದಕ್ಕೆ ಈಗ ಆಗೋದು. ಸೊ ಈ ರೀತಿಯಾಗಿ, ಸೊ ಒಂದು ಕಡೆಗೆ ರೈಸ್ ಕೂಡ ಆಲ್ಮೋಸ್ಟ್ ಆಯಿತು. ಇದನ್ನು ನಾನು ಬಾಕ್ಸ್ ಕೂಡ ಲಂಚ್ ಬಾಕ್ಸ್ಗೆ ಯೋಗೇಶ್ಗೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಪ್ರೇಟಾಗಿ ಮಾಡೋದಕ್ಕೆ ನನಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಬೆಳಗ್ಗೆ ಹೊತ್ತು. ಪಲ್ಯ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಯೋಗೇಶು. ಸೊ ಬೇಯಿಸ್ ಇಟ್ಕೊಂಡಿರೋಂಥ ಡಬಲ್ ಬೀನ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಆ್ಯಡ್ ಮಾಡಿಕೊಂಡು ಈಗ ಸಾಲ್ಟ್ ಬೇಕು ಅಂತ ನೋಡಿಕೊಂಡು ನೀವು ಚೆಕ್ ಮಾಡಿ ಸಾಲ್ಟ್ನ ಆ್ಯಡ್ ಮಾಡಿಕೊಟ್ರೆ ನಮ್ಮ ಪಲ್ಯ ರೆಡಿ ಆಯಿತು.
ಇದಕ್ಕೆ ಇನ್ನೂ ಜಾಸ್ತಿ ಟೇಸ್ಟ್ ಬರಬೇಕು ಅಂದರೆ ನೀವು ಕಾಯಿತುರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನನಗೆ ಅಷ್ಟೊಂದೆಲ್ಲ ಟೈಮ್ ಇದ್ದಿಲ್ಲ ಬೆಳಗ್ಗೆ, ಹಾಗಾಗಿ ಸಿಂಪಲಾಗಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಡೈಲಿ ರೈಸ್ ಬಾತು, ಚಪಾತಿ, ಪೂರಿ ಇದೇ ರೊಟೀನ್ ರೆಸಿಪೀಸ್ ಆಗಿಬಿಟ್ಟಿತ್ತು ಬ್ರೇಕ್ಫಾಸ್ಟಿಗೆ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈಗ ನಾನು ರೈಸು ಮತ್ತು ಈ ರೀತಿ ನುಗ್ಗೆಕಾಯಿ ಸಾಂಬಾರು, ಅದಕ್ಕೆ ಸೈಡ್ಸ್ಗೆ ನಾನು ಏನಾದರೂ ಒಂದು ಪಲ್ಯ ಮಾಡೋಣ ಅಂತ ಈ ಒನ್ ವೀಕ್ ಈ ಥರ ಇದ್ದರೆ ಇನ್ನೊಂದು ವೀಕ್ ಆ ರೀತಿಯಾಗಿ ಚೇಂಜ್ ಮಾಡ್ಕೊಳ್ಳೋಣ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ಯಾವ್ಯಾವ ಚೇಂಜ್ ಆಗುತ್ತಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಐಡಿಯಾ ಇಲ್ಲ. ಸೊ ನೋಡೋಣ, ನಾನು ಅಂದ್ಕೊಂಡಿದ್ದೀನಿ ಈ ರೀತಿಯಾಗಿ ಮಾಡೋಣ ಅಂತ. ಸೊ ಏನಾದರೂ ಒಂದು ಸೈಡ್ಸ್ಗೆ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ನಂಚ್ಕೊಳೋದಕ್ಕೆ. ಸೊ ಆಲ್ರೆಡಿ ನುಗ್ಗೆಕಾಯಿ ಇದೆ ಸಾಂಬಾರ್ಗೆ, ಆದ್ರೂ ಸ್ವಲ್ಪ ಪಲ್ಯ ರೀತಿ ಇದ್ದರೆ ಇನ್ನೂ ಜಾಸ್ತಿ ಎನರ್ಜೆಟಿಕ್ ಆಗಿರುತ್ತೆ ಅಂತೇಳಿ ಪಲ್ಯನೂ ಮಾಡಿದ್ದೀನಿ. ಸೊ ರೈಸು, ಸಾಂಬಾರ್ ಮತ್ತು ನಮ್ಮ ದಿಢೀರ್ ಸಾಂಬಾರ್ ಮತ್ತು ಪಲ್ಯ ರೆಡಿಯಾಗಿದೆ. ಸೊ ಆಫೀಸ್ಗೆ ಹೊರಗಡೆ ಹೋಗ್ತಿರೋರಿಗೆ ಗಡಿಬಿಡಿಯಲ್ಲಿ ಇಡ್ತೀವಿ, ಡೈಲಿ ಒಂದೇ ರೀತಿಯಾಗಿ ತಿಂತಾ ಇದ್ದರೆ ಚೆನ್ನಾಗಿರೋದಿಲ್ಲ ಬ್ರೇಕ್ಫಾಸ್ಟ್ ಅಲ್ವಾ. ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿ ಮಾಡಿಕೊಟ್ರೆ ಎನರ್ಜೆಟಿಕ್ಕಾಗೂ ಇರುತ್ತೆ, ನಾನು ಹೇಳಿದಾಗೆ ಪಲ್ಯನೂ ಇನ್ಕ್ಲೂಡ್ ಆಗಿರೋದ್ರಿಂದ. ಸೊ ಫುಲ್ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಮನೆ ಕೆಲಸಗಳಿಗೆ ಮುಂದಾಗಿದ್ದೀನಿ ಈಗ. ಸೊ ಫಸ್ಟು ಏನು ಮಾಡಬೇಕು ಅಂದರೆ ಬ್ರೇಕ್ಫಾಸ್ಟ್ನ ಮಾಡ್ಕೋಬೇಕು. ಸೊ ನಾವು ಸ್ವಲ್ಪ ಎನರ್ಜೆಟಿಕ್ ಆಗಿ ಇದ್ದಾಗ ಮಾತ್ರ ನಾವು ಮನೆ ಕೆಲಸಗಳೆಲ್ಲ ಮಾಡೋಕ್ಕಾಗತ್ತೆ. ಸೊ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀನಿ, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದ್ಕೊಂಡ್ರೆ ಅದು ಊಟದ ಟೈಮ್ ಆಗಿರುತ್ತೆ. ಸೊ ಅಷ್ಟು ಕೆಲಸ ಇರುತ್ತೆ ಮನೆ ಕೆಲಸಗಳು, ಮುಗಿಯೋದೇ ಇಲ್ಲ. ಹಾಗಾಗಿ ಫಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್, ಇಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ಸೊ ಫಸ್ಟ್ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ, ಒಂದು ಕೆಲಸ ಮುಗಿಸ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿರ್ತೀವಿ ಬ್ರೇಕ್ಫಾಸ್ಟ್. ಸೊ ಈ ಕೆಲಸ ಗುಡಿಸ್ಬಿಡೋಣ ಅಂದ್ಕೊಂಡಿರ್ತೀವಿ, ಆಮೇಲೆ ತಿನ್ನೋಣ ಅಂತ ಅಂದ್ಕೊತೀವಿ. ಸೊ ಅದು ಕೆಲಸ ಹಾಗೆ ಹಾಗೆ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಯೋವರೆಗೂ ನಮಗೆ ಸಮಾಧಾನ ಅಂತಲೇ ಅನಿಸಲ್ಲ. ಹಾಗಾಗಿ ಸೊ ಕೆಲಸದೆಲ್ಲ ಸೈಡ್ಗಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಕಡೆಗೆ ಗಮನ ಹರಿಸಿ, ಫಸ್ಟು ನಮ್ಮ ಹೆಲ್ತ್ ವೆರಿ ಇಂಪಾರ್ಟೆಂಟ್. ನಾವು ಚೆನ್ನಾಗಿದ್ದರೆ ಮನೆ ಕೆಲಸಗಳು ಮಾಡೋದಕ್ಕೆ ಸ್ವಲ್ಪ ಸ್ಟ್ರೆಂತ್ ಇರುತ್ತಲ್ವಾ, ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ನಾನು ಫಸ್ಟ್ ಇದೇ ರೀತಿ ಮಾಡ್ತಿದ್ದೆ, ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಅದು ಟೈಮ್ ಎಲ್ಲಿಗೆ ಹೋಗ್ತಾಯಿತ್ತು ಅಂದರೆ 11:00, 12:00 ಆಗ್ತಾಯಿತ್ತು ಅಂತ ಇಟ್ಕೊಳ್ಳಿ, 11:30 ಈ ರೀತಿಯಾಗಿ ಆಗ್ತಾಯಿತ್ತು. ಸೊ ಆಗ ನಾನೇನು ಮಾಡ್ತಿದ್ದೆ ಅಂದರೆ ಬ್ರೇಕ್ಫಾಸ್ಟ್ ಜೊತೆಗೆ ಊಟನೂ ಮಾಡ್ದಂಗೆ ಅಂತ ಅನಿಸ್ಬಿಡ್ತಾಯಿತ್ತು. ಸೊ ಅದನ್ನು ನಾನು ಆಮೇಲೆ ಮಧ್ಯಾಹ್ನ ಊಟನೇ ಬೇಡ ಅಂತ ಅನಿಸ್ತಾಯಿತ್ತು, ಯಾಕಂದರೆ ಲೇಟಾಗಿ ಬ್ರೇಕ್ಫಾಸ್ಟ್ ಜೊತೆಗೆ ಊಟನೂ ಮಾಡ್ದಂಗೆ ಅನಿಸ್ಬಿಡ್ತಾಯಿತ್ತಲ್ವ. ಹಾಗಾಗಿ ಸೊ ಈ ರೀತಿಯಾಗಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ಗೆ, ಎಷ್ಟು ವ್ಯತ್ಯಾಸ, ಎಷ್ಟು ಡಿಫ್ರೆನ್ಸ್ ಇದೆ ಸ್ವಲ್ಪ ಯೋಚನೆ ಮಾಡೋಣ ಇದ್ರ ಬಗ್ಗೆ. ಸೊ ಇದು ಹೋಗ್ತಾ ಹೋಗ್ತಾ ಎಲ್ಲಿಗೆ ಆಯಿತು ಅಂದರೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಯಿತು ನನ್ನ ಹೆಲ್ತಲ್ಲಿ. ಸೊ ಆಗ ನಾನು ಯೋಚನೆ ಮಾಡಿದೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ ನಾನು ಅಂತ. ಸೊ ನನ್ನ ಫುಡ್ ಚಾರ್ಟಿಗೆ ಬಂದಾಗ ಸೊ ಇಲ್ಲಿ ನಾನು ಕರೆಕ್ಷನ್ ಮಾಡ್ಕೊಳ್ಳೇಬೇಕು ಬ್ರೇಕ್ಫಾಸ್ಟಲ್ಲಿ ಅಂತ ಹೇಳಿ ಆಮೇಲೆ ಚೇಂಜ್ ಮಾಡಿಕೊಂಡು ಈಗ ಅದನ್ನೇ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಈ ರೀತಿ ನಮಗೆ ಗೊತ್ತಿರೋಂಥ ವಿಷಯಗಳನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಯಾರಿಗೆ ಗೊತ್ತಿರೋದಿಲ್ವೋ ಈ ತಪ್ಪುಗಳೆಲ್ಲ ಮಾಡ್ತಾ ಇದ್ದರೆ ಸರಿ ಮಾಡ್ಕೊಳ್ಳೋಂಥ ಪ್ರಯತ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕಿಚನ್ ಕೆಲಸಗಳು ಎಲ್ಲ ಒಂದೊಂದಾಗೆ ಮಾಡ್ಕೊಳ್ತಾ ಇರ್ತೀನಿ. ನನಗೆ ಏನಪ್ಪ ಅಂದರೆ ಕಿಚನ್ನು ಎಷ್ಟು ನೀಟಾಗಿದ್ರೂ ಸಲ್ಲಲ್ಲ, ನೀಟಾಗಿರಬೇಕು. ಪಾತ್ರೆಗಳಂತೂ ಸಿಂಕಲ್ಲಿ ಇರಲೇಬಾರ್ದು ಒಂದು ಕೂಡ. ಆಗಿನ ಪಾತ್ರೆ ಆವಾಗಲೇ ವಾಶ್ ಮಾಡಿ ನೀಟಾಗಿ ಇಟ್ಕೊಬಿಡ್ತೀನಿ ನಾನು ಪಾತ್ರೆಗಳೆಲ್ಲನೂ. ಸೊ ನನಗೆ ಒಂದು ಕಿಚನ್ ನೀಟಾಗಿದ್ದರೆ ಮನೆ ಪೂರ್ತಿ ಎಲ್ಲ ನೀಟಾಗಿದ್ದಂಗೆ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಿರುತ್ತೆ. ಸ್ಟವ್ ಅಂತೂ ಪ್ರತಿನಿತ್ಯನೂ ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ. ಸ್ಟವ್ ತುಂಬಾ ನೀಟಾಗಿ ಇಟ್ಕೋಬೇಕು, ಯಾಕಂದರೆ ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಮಾಡೋದು ನಾವು ಪ್ರಿಪ್ರೇಷನ್ಸ್ನ ಎಲ್ಲನೂ. ಸೊ ಕಿಚನು ಆಲ್ಮೋಸ್ಟ್ ಎಲ್ಲನೂ ನೀಟಾಗಿ ಇಟ್ಕೋಬೇಕು. ಡೈಲಿ ನಾವು ಉಪಯೋಗಿಸೋಂಥ ವಸ್ತುಗಳಾಗಿರ್ಬೋದು ಪ್ರತಿಯೊಂದೂ ನಾನು ಎಲ್ಲನೂ ನೀಟಾಗಿ ಇಟ್ಕೊಳ್ಳೋ ಅಂತ
ಪ್ರಯತ್ನಕ್ಕೆ ಒಳಗಾಗಿರ್ತೀನಿ ಡೈಲಿನೂ. ಸೊ ಆಮೇಲೆ ಮಾಡೋಣ ಅಂದ್ಕೊಂಡ್ರೆ ಅದು ಕೆಲಸ ಅಲ್ಲೇ ಪೆಂಡಿಂಗ್ ಆಗಿರುತ್ತೆ. ಸೊ ಆವಾಗಿನ ಕೆಲಸ ಆವಾಗಲೇ ನಾನು ಕಿಚನಲ್ಲಿ ಮುಗಿಸ್ಕೊಂಡು ಬಿಡ್ತೀನಿ. ಸೊ ಅದು ಈಸಿ ಆಗುತ್ತೆ ನೆಕ್ಸ್ಟ್ ಡೇಗೆ. ಸೊ ನೈಟ್ ಎಲ್ಲ ಪಾತ್ರೆಗಳು ಹಾಗೆ ಇಟ್ಬಿಟ್ಟು ಮಲಗೋದು, ನೆಕ್ಸ್ಟ್ ಡೇ ವಾಶ್ ಮಾಡೋಣ ಅಂತ ಆ ರೀತಿಯಲ್ಲೆಲ್ಲ ನಾನೇನು ಮಾಡೋಕ್ಕೆ ಹೋಗಲ್ಲ. ಸೊ ನೈಟ್ ಪಾತ್ರೆಗಳು ನೈಟೇ ಎಲ್ಲ ವಾಶ್ ಮಾಡಿಟ್ಟರೆ ಬೆಳಗ್ಗೆಗೆ ಈಸಿ ಆಗುತ್ತೆ. ಸೊ ಬೆಳಗ್ಗೆ ಎದ್ದು ಮಾಡೋಣ ಅಂತ ಹೇಳಿದ್ರೆ ಇನ್ನು ಹೆವಿ ಕೆಲಸ ಆಗ್ಬಿಡುತ್ತೆ. ಸೊ ಇಷ್ಟು ಕಿಚನ್ ಕತೆ. ಸೊ ಮಾಡ್ತಾ ಮಾಡ್ತಾ ಕೆಲಸ ತುಂಬಾ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ನಿಸ್ತು. ಕಿಚನ್ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿರ್ತೀನಿ. ಸೊ ಆಗ ಒಂದು ಶಾರ್ಟ್ ಬ್ರೇಕ್, ಟೀ ಅಥವಾ ಕಾಫಿ ಏನಾದರೂ ಒಂದು ಕುಡಿತಾ ಕುಡಿತಾ ಹಾಗೇ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಿದ್ದೀನಿ. ಸೊ ಈಗಂತೂ ಬಟ್ಟೆಗಳು ಒಣಗೋದೇ ಇಲ್ಲ, ಒಣಗೋದಕ್ಕೆ 2 ಡೇಸ್ ಬೇಕಾಗುತ್ತೆ. ಮಿಷಿನ್ಗೆ ಹಾಕಿದ್ರೂ ಅದು ಡ್ರೈ ಮಾಡಿಕೊಟ್ರೂ ಒಣಗೋದಕ್ಕೆ ತುಂಬ ಕಷ್ಟ ಬಟ್ಟೆಗಳೀಗ. ಸೊ ಇದನ್ನೆಲ್ಲ ಐರನ್ ಮಾಡಿ ಇಡಬೇಕು. ಸೊ ಟೈಮ್ ಇಲ್ಲ, ಈಗ ಫೋಲ್ಡ್ ಮಾಡಿ ಎತ್ತಿರ್ತಾ ಇದ್ದೀನಿ, ಆಮೇಲೆ ಬೇಕಾದರೆ ಬೇಕಾಗಿರೋದನ್ನು ಮಾತ್ರ ಐರನ್ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಯೋಗೇಶ್ ಬಟ್ಟೆ ಅಂತೂ ಐರನ್ ಮಾಡಲೇಬೇಕು, ಯಾಕಂದರೆ ಅವನು ಸ್ಕೂಲ್ಗೆ ಹೋಗ್ತಿರೋದ್ರಿಂದ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಲಿ ಅಂತ ಹೇಳಿ ಐರನ್ ಮಾಡಿ ಕೊಡ್ತೀನಿ ಅವನಿಗೆ ಹೋಗೋವಂಥ ಟೈಮ್ಗೆ. ಅವ್ನು ಸ್ನಾನಕ್ಕೆ ಹೋಗಿದ್ರೆ ಬೆಳಗ್ಗೆ ಐತೆ, ಆ ಗ್ಯಾಪಲ್ಲಿ ಐರನಿಂಗ್ ಆಗಿರುತ್ತೆ ಬಟ್ಟೆಗಳು. ಸೊ ಈ ರೀತಿ, ಸೊ ಬಟ್ಟೆ ಫೋಲ್ಡಿಂಗ್ಸ್ ಕೂಡ ಆಯಿತು, ನನ್ನ ಕಾಫಿನೂ ಖಾಲಿ ಆಯಿತು. ಸೊ ಬಟ್ಟೆ ಎಲ್ಲ ಮಡಿಸಿಟ್ಟಿದ್ದೆ. ಸೊ ನಾನು ಪಾತ್ರೆ ತೊಳೆಯೋ ಮುಂಚೆನೇ ಮಿಷಿನ್ಗೆ ಆನ್ ಮಾಡಿದ್ದೆ ಬಟ್ಟೆಗಳನ್ನ. ಸೊ ಬ್ಲ್ಯಾಂಕೆಟ್ಸ್ ಎಲ್ಲ ತೆಗೆದು ಫಸ್ಟೇ ಮಿಷಿನ್ಗೆ ಹಾಕಿದ್ದೆ. ಸೊ ಈಗ ನೋಡಿ ಆಗಿದೆ, ಅದನ್ನು ಕೂಡ ಒಣಗಾಕಬೇಕು. ಸೊ ಯಾವ ಟೈಮಲ್ಲಿ ಮಳೆ ಬರುತ್ತಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಸೊ ಬಟ್ಟೆ ಒಣಗಾಕೋದಕ್ಕೆ ಭಯ ಆಗುತ್ತೆ. ಸೊ ಒಣಗಾಕಬೇಕು, ಮತ್ತು ಮಳೆ ಬಂದರೆ ಮತ್ತೆ ತೆಗಿಬೇಕು. ಸೊ ಮಳೆ ನಿಂತಮೇಲೆ ಮತ್ತೆ ಒಣಗಾಕಬೇಕು, ಇದೇ ರೊಟೀನ್ ಆಗಿಬಿಟ್ಟಿದೆ. ಈ ಮಳೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಅನಿಸ್ಬಿಟ್ಟಿದೆ. ಈ ರೀತಿ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಸೊ ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಇಲ್ಲಿ ಸ್ವಲ್ಪ ಒಣಗಾಕೊಳ್ತೀನಿ. ಸೊ ಈಸಿ ಆಗುತ್ತೆ ನೋಡಿ, ಎಲ್ಲ ಬಟ್ಟೆಗಳು ಈ ರೀತಿಯಾಗಿ ಇದೆ. ನಮ್ಮ ರಾಕಿ ಬೆಚ್ಚಗೆ ಮಲ್ಕೊಂಡಿದೆ, ಪಾತ್ರೆಗಳು ನೋಡ್ಬೋದು, ಅಲ್ಲಿ ಇಟ್ಟಿದ್ದೀನಿ ಎಲ್ಲನೂ ಗಾಳಿಗೆ ಡ್ರೈ ಆಗಲಿ ಅಂತ. ಸೊ ಕೆಲಸ ಅಂತೂ ಕಂಪ್ಲೀಟೇ ಆಗ್ತಾ ಇಲ್ಲ, ಒಂದಕ್ಕೊಂದು ಜೋಡಿಸ್ಕೊಂಡು ಹೋಗ್ತಾನೇ ಇತ್ತು ಮನೆ ಕೆಲಸ, ನೋಡ್ಬೋದು ನೀವು. ಸೊ ನಾನು ಇಷ್ಟು ಸ್ಯಾಡಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ತುಂಬ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮನೆ ಕೆಲಸ ಅಂತೂ ನನಗೆ ಒಂದ್ಸಲ ಸ್ಟಾರ್ಟ್ ಮಾಡಿಬಿಟ್ರೆ ಮುಗಿಯೋದೇ ಇಲ್ಲ, ಅಷ್ಟು ಮುಗಿಯೋವರೆಗೂ ಬಿಡೋದೇ ಇಲ್ಲ. ನಾನು ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ನಾನು ಈಗ ಎಲ್ಲ ಮನೆಯೆಲ್ಲ ಗುಡಿಸಿ ಒಂದು ರೌಂಡು, ಹೊರಗಡೆ ಅಂತೂ ಡೈಲಿ ಗುಡಿಸ್ಲೇಬೇಕು, ಯಾಕಂದರೆ ರಾಕಿ ಇರೋದ್ರಿಂದ ಅದ್ರ ಹೇಡ್ಸ್ ಎಲ್ಲ ಇರುತ್ತೆ ಅಲ್ಲಿ. ಸೊ ಪ್ರತಿನಿತ್ಯ ಹೊರಗಡೆ ಅಂತೂ ಗುಡಿಸೇ ಇರಬೇಕು. ಸೊ ಅದ್ರ ಸರೌಂಡಿಂಗ್ಸ್ ಎಲ್ಲ ನೀಟಾಗಿ ಇಟ್ಕೊತೀನಿ. ನೋಡ್ಬೋದು ಏನಾದರೂ ಒಂದು ಸ್ಟ್ರಾಂಗ್ ಆಗಿರೋವಂಥದ್ದು ಏನು ಹೇಳ್ತಾರೆ ಸ್ಪ್ರೇಸ್ನೆಲ್ಲ ಯೂಸ್ ಮಾಡಿ ಅದ್ರ ಸರೌಂಡಿಂಗ್ಸ್ನೆಲ್ಲ ನಾನು ನೀಟಾಗಿ ಇಡ್ತೀನಿ. ನಾನು ಆಚೆ ಕಡೆ ಏನು ಮಾಪ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಸೊ ನೀರು ಹಾಕ್ಬಿಟ್ಟೇ ನಾನು ಎಲ್ಲ ಗುಡಿಸಿ ಬಿಟ್ಬಿಡ್ತೀನಿ. ಪೆಚ್ಚಿರೋದ್ರಿಂದ ತುಂಬ ನೀಟಾಗಿ ಇರಬೇಕಾದ ಸರೌಂಡಿಂಗ್ಸ್ ಎಲ್ಲನೂ. ಸೊ ಈಗ ಮನೆ ಕೆಲಸ ಎಲ್ಲ ಮುಗಿತಾ ಬಂದಿದೆ, ಇನ್ನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಇದು ನಾನು ಶೇರ್ ಮಾಡ್ಕೊಳ್ತಿರೋದು 2 ಡೇಸ್ ವ್ಲಾಗ್ಸ್, ಪ್ರೀವಿಯಸ್ ಡೇ ಮತ್ತು ನೆಕ್ಸ್ಟ್ ಡೇ. ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಮತ್ತು ಸಟರ್ಡೇ ಕಂಟಿನ್ಯೂಸ್ ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ಸಟರ್ಡೇ ವ್ಲಾಗ್ ಕಂಟಿನ್ಯೂಷನ್ ಮಾಡ್ತಿರೋಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ಸಟರ್ಡೇ ಏನು ವಿಶೇಷ ಇತ್ತು ಅಂದರೆ ಸಂಕಷ್ಟರ ಚತುರ್ಥಿ ಇತ್ತು. ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ದೇವ್ರ ಮನೆ ಮತ್ತು ದೇವ್ರ ಸಾಮಾನೆಲ್ಲ ಈಗ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ರೌಂಡ್ ಮನೆ ಕ್ಲೀನಿಂಗ್ ಅಂತೂ ಎಲ್ಲ ಆಯಿತು, ಮತ್ತು ಈಗ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದೀನಿ. ಸೊ ಫಸ್ಟ್ ನಾನು ಯೂಸ್ ಮಾಡೋವಂಥದ್ದು ಹುಣಸೆ ಹಣ್ಣು,
ಸೊ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋದೇ ಹುಣಸೆ ಹಣ್ಣು. ಫಸ್ಟು ವಾಶ್ ಮಾಡಿ, ಐ ಮೀನ್ ಪಾತ್ರೆಗಳು ತಂದಾಗ ಎಲ್ಲ ವಾಶ್ ಮಾಡಿ ಅದಕ್ಕೆ ಹುಣಸೆ ಹಣ್ಣು ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ವಿಮ್ ಜೆಲ್ಲಿಂದ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ವೆರಿ ಸಿಂಪಲ್, ಇಷ್ಟೇ ನಾನು ಯೂಸ್ ಮಾಡೋದು, ಬೇರೆ ಇನ್ನೇನೂ ಯೂಸ್ ಮಾಡಲ್ಲ. ಫಸ್ಟೆಲ್ಲ ನಾನು ಏನು ಹೇಳ್ತಾರೆ ಪೀತಾಂಬರಿ ಪೌಡರ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಸೊ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಅದನ್ನು ಸ್ಟಾಪ್ ಮಾಡಿದೆ. ಮಾರ್ಕ್ಸ್ ಎಲ್ಲ ಬರೋ ಥರ ಆಗ್ತಾಯಿತ್ತು, ಅದನ್ನು ನಾನು ಸ್ಟಾಪ್ ಮಾಡಿ ಈಗ ಬೆಸ್ಟ್ ಇದೇನೆ ಹುಣಸೆ ಹಣ್ಣಿಂದ ದೇವ್ರ ಸಾಮಾನುಗಳು ತೊಳ್ಕೊಂಡ್ರೆ ಆರಾಮಾಗಿ ಒನ್ ಮಂತ್ವರೆಗೂ 15 ಡೇಸ್ವರೆಗೂ ಪಳಪಳ ಅಂತ ಇರುತ್ತೆ ದೇವ್ರ ಪಾತ್ರೆಗಳು. ನಾನು ವೀಕ್ಲಿ ಒನ್ಸ್ ವಾಶ್ ಮಾಡ್ತಾ ಇರ್ತೀನಲ್ವಾ, ಸೊ ಪ್ರಾಬ್ಲಮ್ ಇಲ್ಲ. ಹುಣಸೆ ಹಣ್ಣಿಂದ ಯಾವುದೇ ರೀತಿ ಮಾರ್ಕ್ಸ್ ಏನು ಆಗದೆ ಇರೋ ಥರ ಇರುತ್ತೆ. ಸೊ ನೋಡ್ಬೋದು, ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನ. ಸಂಕಷ್ಟಹರ ಚತುರ್ಥಿ ಬಗ್ಗೆ ನಾನು ಆಲ್ರೆಡಿ ಹೇಗೆ ಪೂಜೆ ಮಾಡೋದು ವಿಧಾನ ಅದ್ರ ಬಗ್ಗೆ ಎಲ್ಲ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಚೆಕ್ ಮಾಡಿ, ನಮ್ಮ ಚಾನಲಲ್ಲಿ ಇದೆ. ನೋಡಿ ಇದೆಷ್ಟು ಪಳಪಳ ಅಂತ ಹುಣಸೆ ಹಣ್ಣು ಇಂದ ವಾಶ್ ಮಾಡಿದ್ರೆ ದೇವ್ರ ಸಾಮಾನುಗಳನ್ನ ಎಷ್ಟು ಚೆನ್ನಾಗಿ ಹೊಳೆಯೋ ಥರ ಇದೆ ನೋಡಿ ಅಲ್ವಾ. ಅದಕ್ಕೆ ಹೇಳೋದು ಹೋಲ್ಡ್ ಈಸ್ ಗೋಲ್ಡ್ ಅಂತ. ಓಕೆ, ಈಗ ಸೊ ಕಳಿಸಿದ್ದು ಎಲ್ಲನೂ ಪ್ರತಿಯೊಂದೂ ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿಂದ ವಾಶ್ ಮಾಡಿದ್ರೆ ದೇವ್ರ ಸಾಮಾನುಗಳನ್ನ. ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ದೇವ್ರ ಮನೆ ಕಡೆಗೆ ಹೋಗೋಣ. ದೇವ್ರ ಸಾಮಾನಂತೂ ವಾಶ್ ಮಾಡಿದ್ದಾಯಿತು, ಈಗ ಅಲಂಕಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೂವು, ನೀರು, ತೆಂಗಿನಕಾಯಿ, ಅರಶಿನ, ಕುಂಕುಮ ಎಲ್ಲ ಪ್ರತಿಯೊಂದೂ ನಾನು ರೆಡಿ ಮಾಡಿಟ್ಕೊಂಡು ಇರ್ತೀನಿ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದರಿಂದ ಗರ್ಕೆಯೂ ನಾನು ತಂದು, ನಮ್ಮ ಪಾಟಲ್ಲೇ ಬಿಡುತ್ತಲ್ವ ಗರ್ಕೆ, ಈಸಿಯಾಗಿ ಸಿಗುತ್ತೆ, ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಎಲ್ಲ ವಿಗ್ರಹಗಳಿಗೂ ಅರಶಿನ ಕುಂಕುಮ ಎಲ್ಲ ಇಟ್ಟು ಈಗ ಪ್ರತಿಯೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ತಿಂಗಳೂ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು ಸಂಕಷ್ಟಹರ ಚತುರ್ಥಿ ದಿನ. ನಾನು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳೋಕ್ಕೆ ನಾನು ಇಷ್ಟಪಡೋದಿಲ್ಲ. ಈ ದಿನ ಮಾತ್ರ ನನಗೆ ತುಂಬಾ ಸ್ಪೆಷಲ್ ಡೇ ಅಂತ ಅನಿಸುತ್ತೆ ಯಾವಾಗ್ಲೂ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆ್ಯಕ್ಚುಲಿ, ಯಾವಾಗ ಬರುತ್ತೆ ನೆಕ್ಸ್ಟ್ ಮಂತ್, ಯಾವಾಗ ಬಿದ್ದಿರುತ್ತೆ ಅಂತ ಈ ಮಂತೆ ಡೇಟ್ನ ನೋಡಿಬಿಟ್ಟು ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೊಬಿಡ್ತೀನಿ. ಸೊ ಈ ರೀತಿಯಾಗಿ ನನಗೆ, ಯಾಕೆಂದರೆ ನೆಕ್ಸ್ಟ್ ಬರೋ ಯಾವಾಗ ಅಂತ ಗೊತ್ತಾದರೆ ಪ್ರಿಪ್ರೇಷನ್ಸ್ನ ನಾವು ಈಸಿಯಾಗಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವೀಕ್ ಏನಿದೆ ಅಂತ ಈ ವೀಕೇ ನಮಗೆ ಗೊತ್ತಾದರೆ ಅದರ ಪ್ರಿಪ್ರೇಷನ್ ಮಾಡ್ಕೊಳೋಕ್ಕೆ ತುಂಬ ಈಸಿ ಆಗುತ್ತೆ ಅಲ್ವಾ. ಸೊ ಈಗ ಕಳಶನೂ ನಾನು ಹಾಕಿ ಮತ್ತು ನೀರೆಲ್ಲ ಹಾಕಿ ಸ್ವಲ್ಪ ಅರಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಮತ್ತು ನಮ್ಮ ಪಾಟಲ್ಲಿ ಬಿಟ್ಟಿರೋಂಥ ಏನು ಹೇಳ್ತಾರೆ ಮಾವಿನ ಎಲೆ ಎಲ್ಲ ಇಟ್ಟು ತೆಂಗಿನಕಾಯಿ ಕೂಡ ಇಟ್ಟಿದ್ದೀನಿ ಕಳಶಕ್ಕೆ. ನಾನು ಇದೇ ರೀತಿಯಾಗಿ ಕಳಶನ ಇಡೋದು. ಈಗ ಅಲಂಕಾರ ಹೂವಿನ ಅಲಂಕಾರ ಮಾಡ್ತಾಯಿದ್ದೀನಿ ದೇವ್ರಿಗೆ. ಸೊ ಮೇನಿಗೆ ಗರ್ಕೆಯನ್ನು ಇಡಬೇಕು ಸಂಕಷ್ಟಹರ ಚತುರ್ಥಿ ದಿನ. ಸಿಂಪಲಾಗೇ ಮಾಡಿದ್ದೀನಿ ನಾನು ಈ ಸಲ, ಈಗ ಬಂದಿರೋಂಥ ಸಂಕಷ್ಟ ಚತುರ್ಥಿ ಶನಿವಾರ ಬಿದ್ದಿರೋದ್ರಿಂದ. ಸೊ ಯಾವಾಗಾದರೂ ಮಂಗಳವಾರ ಬುಧವಾರ ವಿಶೇಷವಾಗಿ ಬಿದ್ದಿದ್ರೆ ತುಂಬ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರ್ತೀನಿ. ಸೊ ಈ ಸಲ ಶನಿವಾರ ಬಿದ್ದಿರೋದ್ರಿಂದ ಸ್ವಲ್ಪ ಸಿಂಪಲಾಗಿ ಮಾಡಿರ್ತೀನಿ. ಸೊ ಸಿಂಪಲಾಗಿ ಗ್ರ್ಯಾಂಡಾಗಿ ಅಂತ ಏನಿಲ್ಲ, ಎಲ್ಲ ನಾನು ಕಾಮನಾಗಿ ಹೇಗೆ ನನಗೆ ಅನಿಸುತ್ತೆ ಆ ದಿನಕ್ಕೆ ಎಷ್ಟು ನನ್ನ ಕೈಲಾಗುತ್ತೋ ಅಷ್ಟನ್ನು ನಾನು ಪೂಜೆ ಮಾಡೋಂಥ ಪ್ರಯತ್ನ ಮಾಡಿರ್ತೀನಿ. Thank you.
ಈಗ ನೀವು ನೋಡ್ಬೋದು ಪೂಜೆ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ತೆಂಗಿನಕಾಯಿ ಕೂಡ ಇಟ್ಟಿದ್ದೀನಿ. ಒಂದು ಏನಾದರೂ ನೈವೇದ್ಯಕ್ಕೆ ಹಣ್ಣನ್ನ ಇಟ್ಟಿರ್ತೀನಿ. ನನ್ನ ಕೈಲಾದಷ್ಟು ಏನಾದರೂ ಇಟ್ಬಿಟ್ಟು ಪೂಜೆ ಮಾಡಿರ್ತೀನಿ. ಸೊ ಸಾಂಬ್ರಾಣಿನೂ ಹಾಕಿದ್ದೀನಿ ನೋಡ್ಬೋದು. ಒಂದು ನನ್ನ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನೇ ಇಲ್ಲಿ ಬಳಸಿದ್ದೀನಿ. ಸೊ ಈಗ ಹೊಸಲಿಗೆ ಎಲ್ಲನೂ ಪೂಜೆನ ಮಾಡ್ತಾ ಇದ್ದೀನಿ. ರಂಗೋಲಿನೂ ನೀವು ನೋಡ್ಬೋದು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿರ್ತೀನಿ. ಯಾವುದೇ ದಿನ ಮಿಸ್ ಮಾಡಿಕೊಂಡ್ರು ಪೂಜೆ ಮಾಡೋದನ್ನು, ನಾನು ಸಂಕಷ್ಟರ ಚತುರ್ಥಿ ದಿನ ಮಿಸ್ ಮಾಡ್ಕೊಳೋಕ್ಕೆ ಆದಷ್ಟು ಮಿಸ್ ಮಾಡ್ಕೋಬಾರ್ದು ಅಂತಲೇ ಅಂದ್ಕೊಂಡು ನಾನು ಪೂಜೆನ ಮಾಡ್ತೀನಿ. ನನಗೆ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ದಿನ ತುಂಬ ವಿಶೇಷವಾಗಿರುತ್ತೆ ಪೂಜೆ ಮಾಡೋಕ್ಕೆ, ಮತ್ತು ನಂಬಿಕೆ ಇರುತ್ತೆ. ನನಗೆ ಈ ದಿನ ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ. ನನಗೆ ಗಣಪತಿ ದೇವ್ರ ಮೇಲೆ ಇರೋದು ಇರೋವಂಥ ಭಕ್ತಿಯಾಗಿರ್ಬೋದು ನಂಬಿಕೆ ಆಗಿರ್ಬೋದು, ಸೊ ಇದಕ್ಕೆ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಈಗ ಪೂಜೆ ಎಲ್ಲ ಮುಗೀತು. ಇದು ಫೈನಲ್ಲಾಗಿ ಒಂದು ಸಂಕಲ್ಪನ ಮಾಡಿಕೊಂಡು ದೇವ್ರಿಗೆ ಹೂವನ್ನು ಅರ್ಪಿಸ್ತಿದ್ದೀನಿ. ಇನ್ನೊಂದು, ಸಂಕಷ್ಟಹರ ಚತುರ್ಥಿ ದಿನ ಉಪವಾಸ ಮಾಡೋದ್ರಿಂದ ನಮ್ಮ ಕಷ್ಟಗಳ ಬಗ್ಗೆ ಇರುತ್ತೆ ಅಂತ ಹೇಳ್ತಾರೆ. ಅದೊಂದು ನಂಬಿಕೆ ಕೂಡ. ಸೊ ಈ ಪೂಜೆ ಸಂಕಷ್ಟಹರ ಚತುರ್ಥಿ ದಿನ ಬೆಳಗ್ಗೆ ಮಾಡೋದ್ರಿಂದ ತುಂಬಾ ಉಪಯೋಗ ಇದೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾಗಿ ಮತ್ತು ವಿಶೇಷವಾಗಿ ಇರುತ್ತೆ. ಯಾರಿಗೆ ಸಾಧ್ಯವಾಗೋದಿಲ್ವೋ ಅವರು ಸಂಜೆ ಹೊತ್ತು ಕೂಡ ನೀವು ಸಂಕಷ್ಟಹರ ಚತುರ್ಥಿ ಪೂಜೆಯನ್ನು ಮಾಡ್ಕೋಬೋದು. ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ವೇಳೆ ಉಪವಾಸನ ಮುರಿದು ಚಂದ್ರನ ನೋಡಿ ನಮ್ಮ ಉಪವಾಸ ಮುಗೀತು ಅಂತ ಹೇಳ್ತಾರೆ. ಆನಂತರ ನೀವು ಆಹಾರನ ಸೇವಿಸ್ಬೋದು ಪೂಜೆ ಮಾಡಿದ ನಂತರ. ಸೊ ಇದಿಷ್ಟು ಸಂಕಷ್ಟಹರ ಚತುರ್ಥಿ ದಿನ ನಾನು ಪೂಜೆ ಮಾಡಿದಂಥ ಪೂಜಾ ವಿಧಾನಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ತುಂಬ ಕಷ್ಟಪಟ್ಟು ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ. ಅದಕ್ಕೆ ಪ್ರತಿಫಲವಾಗಿ ನೀವು ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ, ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ವಿಷಯ ಬಗ್ಗೆ ನಾನು ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀನಿ ಎವ್ರಿ ವ್ಲಾಗ್ ಮಾಡಬೇಕಾದ್ರೂ. ಸೊ ನಾನು ಮಾಡ್ತಿರೋಂಥ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಿರುತ್ತಾ? ಸೊ ನಿಮಗೆ ಯಾವ ರೀತಿಯಾದಂಥ ಒಂದು ಕಂಟೆಂಟ್ ವಿಡಿಯೋ ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಅದ್ರ ಮೇಲೆ ನಾನು ನಿಮಗೆ ಇಷ್ಟ ಆಗಿರೋದ್ರ ಬಗ್ಗೆ ನಾನು ವಿಡಿಯೋಸ್ನ ಮಾಡೋವಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅದು. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾನೆ ಇರ್ತೀವಿ ಎಲ್ಲ ವ್ಲಾಗ್ಸಲ್ಲೂ. ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ನನಗೆ ಇದೆ. ಸೊ ಮತ್ತೆ ಸಿಗೋಣ ಹೊಸ ವಿಷಯ ಜೊತೆಗೆ, ಹೊಸ ವ್ಲಾಗ್ಸ್ ಜೊತೆಗೆ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್.